ಅದರಲ್ಲಿ ಎರಡನೇದೇನಿದೆಯಪ್ಪ ಅಂದರೆ ಒಪ್ಪಂದಗಳ ನಿರ್ಮಾಣದ ವಿಧಾನಕ್ಕನುಗುಣವಾಗಿ ವಿಂಗಡಣೆ ಇದು ಎರಡನೇ ಪ್ರಕಾರ ಇರ್ತಿದ್ವು. ಈಗ ನಾನು ಇಟ್ಟತ್ತನ್ನು ಹೇಳಿದ್ರೆ ಕೇವಲ ಒಂದನೇ ಪ್ರಕಾರದಲ್ಲಿ ಹೇಗಿದೆ ಅನ್ನೋದನ್ನು ಹೇಳಿದೆ. ಒಪ್ಪಂದವನ್ನು ಯಾವ ನೀತಿಯಿಂದ ಮಾಡಲಾಗಿದೆಯೋ ಅದಕ್ಕನುಸಾರವಾಗಿ ಅದನ್ನು ಮೂರು ಏನಾಗ್ತದಂದರೆ ವಿಧವಾಗಿ ವಿಂಗಡಿಸಬಹುದು. ಇಲ್ಲಿ ಇದರಲ್ಲೇ ಮತ್ತೆ ಮೂರು ಪ್ರಕಾರವಾಗಿ ನಾವು ಏನು ಮಾಡ್ತೀವಿ, ಒಪ್ಪಂದ ನಿರ್ಮಾಣದ ಒಂದು ವಿಧಾನಕ್ಕನುಗುಣವಾಗಿ ಒಪ್ಪಂದ ನಿರ್ಮಾಣ ಅಂದರೆ ಅದನ್ನೇ ಏನಪ್ಪ ಅಂದರೆ ಇಬ್ಬರ ನಡುವೆ ನಡೀತಕ್ಕಂಥ ಒಂದು ಒಪ್ಪಂದವನ್ನು ಮಾಡ್ಕೋತಕ್ಕಂಥದ್ದು. ನೋಡಿರಿ, ಇಲ್ಲಿ ಮೊದಲನೇದಾಗಿ ಸ್ಪಷ್ಟ ಒಪ್ಪಂದ ಅಂದರೆ ಕ್ಲಿಯರ್ ಆಗಿರ್ತಕ್ಕಂಥದ್ದು. ನೋಡಿರಿ, ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಅಂತ ನಾವು ಕರಿತೀವಿ ಇಂಗ್ಲೀಷ್ನೊಳಗೆ. ಇದಕ್ಕೆ ಒಡಂಬಡಿಕೆ, ಪ್ರಸ್ತಾಪನೆ ಅಥವಾ ಒಪ್ಪಿಗೆ ಎನ್ನುವ ಶಬ್ದಗಳಲ್ಲಿ ಅಥವಾ ಬರಹದಲ್ಲಿ ಸ್ಪಷ್ಟಪಡಿಸಿದಾಗ ಅದು ಸ್ಪಷ್ಟ ಅಥವಾ ಏನಾಗಿರ್ತದ ವ್ಯಕ್ತ ಒಪ್ಪಂದವಾಗುತ್ತದೆ. ನೋಡಿ ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ, ನಾವು ಒಡಂಬಡಿಕೆಯ ಒಂದು ಪ್ರಸ್ತಾಪ ಅಂದರೆ ಇಲ್ಲಿ ನಾನು ಹೇಳಿದ್ದೀನಿ ಆಫರ್ ಆ್ಯಂಡ್ ಎಕ್ಸೆಪ್ಟೆನ್ಸ್ ಅಂಥೇಳಿ ನಾವು ಹೇಳಬೇಕಾಗತ್ತೆ. ಒಬ್ಬನು ಏನಾಗಿರ್ತಾನೆ ಇಲ್ಲಿ ಏನಪ್ಪ ಅಂತಂದರೆ ಅಂದರೆ ಆಫರ್ ಅಲ್ಲಿ ಏನಂತಂದರೆ ಪ್ರಸ್ತಾಪ ಮಾಡ್ತಕ್ಕಂಥದ್ದು, ಇನ್ನೊಬ್ಬನು ಏನು ಮಾಡ್ತಾನೆ ಅದಕ್ಕೆ ಒಪ್ಪಿಗೆಯನ್ನು ನೀಡ್ತಕ್ಕಂಥದ್ದು. ಇಲ್ಲಿ ಏನಾಗ್ತದೆ ಶಬ್ದಗಳಲ್ಲಿ ಅಥವಾ ಬರಹದಲ್ಲಿ ವ್ಯಕ್ತಪಡಿಸಿದಾಗ ಅದು ಏನಾಗಿರ್ತದೆ ಸ್ಪಷ್ಟ ಅಥವಾ ವ್ಯಕ್ತ ಒಪ್ಪಂದವಾಗಿರ್ತದೆ ಅಂದರೆ ಅದು ಇಬ್ಬರ ನಡುವೆ ಒಪ್ಪಂದ ಏನಾಗಿರ್ತದೆ ಅಲ್ಲಿ ಕ್ಲಿಯರ್ ಅಥವಾ ಏನು ಒಂದು ಕಾನೂನುಬದ್ಧವಾಗಿರ್ತದೆ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಯಾವ ರೀತಿ ಅಂದರೆ ಒಂದು ಉದಾಹರಣೆಯನ್ನು ಹೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅವನು ಬರ್ನಿಗೆ ತನ್ನ ಸ್ಕೂಟರನ್ನು 16,000 ರೂಗಳಿಗೆ ಮಾರುತ್ತೇನೆಂದು ಪತ್ರ ಬರೆದು ತಿಳಿಸುತ್ತಾನೆ. ನೋಡಿ ಏನು ಮಾಡ್ತಾನೆ ಇಲ್ಲಿ, ಅವನು ಬರ್ನಿಗೆ ತನ್ನ ಸ್ಕೂಟರನ್ನು ಅವನು ಏನು ಮಾಡ್ತಾನೆ ಬರ್ನಿಗೆ ತನ್ನ ಸ್ಕೂಟರನ್ನು 16,000 ರೂಗಳಿಗೆ ಏನು ಮಾಡ್ತಾನೆ ಮಾರುತ್ತೇನೆಂದು ಪತ್ರ ಬರೆಯುತ್ತಾನೆ. ಯಾರಿಗೆ ಇಲ್ಲಿ, ಅವನು ಬರ್ನಿಗೆ ಬರೀತಾನೆ. ಹೌದಾ, ಹಾಗಾದರೆ ಬರ್ನು ತನ್ನ ಒಪ್ಪಿಗೆಯನ್ನು ಸಹ ಪತ್ರ ಬರೆದು ತಿಳಿಸುತ್ತಾನೆ. ಇದು ಸ್ಪಷ್ಟ ಒಪ್ಪಂದವು. ಬರ್ನು ಕೂಡ ಅದೇ ರೀತಿಯಾಗಿ ಏನು ಮಾಡ್ತಾನೆ ಅಲ್ಲಿ ಒಂದು ಪತ್ರ ಬರೆದು ತಿಳಿಸ್ತಾನೆ ವಾಪಸ್. ಏನಂತ ತಿಳಿಸ್ತಾನೆ, ನಾನು ಆ ಸ್ಕೂಟರನ್ನು ತೆಗೆದುಕೊಳ್ತೇನೆ ಅಂಥೇಳಿ ಏನು ಮಾಡ್ತಾನೆ ಪತ್ರದ ಮೂಲಕ ಅಲ್ಲಿ ಬರೆದು ತಿಳಿಸ್ತಾನೆ. ಇದಕ್ಕೆ ನಾವು ಸ್ಪಷ್ಟ ಒಪ್ಪಂದ ಅಂತ ನಾವು ಕರೀತಾ ಇದ್ದೀವಿ. ಅವನು ಕೂಡ ಬರಹದಲ್ಲಿ ಕಳಿಸಿದ, ಇವನು ಕೂಡ ಬರಹ ರೂಪದಲ್ಲೇ ಕಳಿಸ್ತಾ ಇದ್ದಾನೆ. ಇದಕ್ಕೆ ನಾವು ಸ್ಪಷ್ಟ ಒಪ್ಪಂದ ಅಂತೇಳಿ ಕರಿತಾ ಇದ್ದೀವಿ. ಆದರೆ ಅವ್ಯಕ್ತ ಒಪ್ಪಂದ ಅಂದರೆ ನೋಡಿ ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಅಂತ ನಾವು ಕರಿತಾ ಇದ್ದೀವಿ ಇದಕ್ಕೆ ಇಂಗ್ಲೀಷ್ನೊಳಗೆ. ಅವ್ಯಕ್ತ ಅಂದರೆ ಒಡಂಬಡಿಕೆಯು ಪ್ರಸ್ತಾಪ ಅಥವಾ ಒಪ್ಪಿಗೆಯ ಶಬ್ದಗಳಲ್ಲಿರದ ವ್ಯಕ್ತಿಗಳು ಕೃತಿ ಅಥವಾ ವರ್ತನೆಯ ಮೂಲಕ ಉಂಟಾದರೆ ಅದು ಅವ್ಯಕ್ತ ಒಪ್ಪಂದವಾಗುತ್ತದೆ ಅಂದರೆ ಬಿಹೇವಿಯರ್ ಅಂತ ನಾವು ಕರಿತಾ ಇದ್ದೀವಿ ಇಲ್ಲಿ ವರ್ತನೆ ಅನ್ನೋದನ್ನು. ಹಾಗಾದರೆ ಇದಕ್ಕೊಂದು ಉದಾಹರಣೆಯನ್ನು ನಾನಿಲ್ಲಿ ನಿಮಗೆ ಕೊಡ್ತೀನಿ. ರೈಲು ನಿಲ್ದಾಣದ ಕೂಲಿಯು ಅಂದರೆ ಇಲ್ಲಿ ರೈಲು ನಿಲ್ದಾಣದಲ್ಲಿ ಕೂಲಿಯವರು ಇದ್ದೇ ಇರ್ತಾರೆ. ಏನಾಗುತ್ತೆ, ಪರ್ನಿಗೆ ಕೇಳದೆ ಅವನ ಸಾಮಾನುಗಳನ್ನು ರೈಲು ನಿಲ್ದಾಣದ ಹೊರಗೆ ತೆಗೆದುಕೊಂಡು ಹೋಗುತ್ತಾನೆ. ಅಂದರೆ ಆ ವಸ್ತುವಿನ ಮಾಲಕನನ್ನು ಕೇಳದೇ ಅಲ್ಲಿ ಏನು ಮಾಡ್ತಾನೆ ಅವನು ಆ ವಸ್ತುವನ್ನು ತೆಗೆದುಕೊಂಡು ಏನು ಮಾಡ್ತಾನೆ ಹೊರಗೆ ಹೋಗ್ತಾನೆ ತೆಗೆದುಕೊಂಡು ಹೋಗುತ್ತಾನೆ. ಪರ್ನು ಸುಮ್ಮನೆ ಅವನನ್ನು ಹಿಂಬಾಲಿಸುತ್ತಾನೆ. ಇದರಿಂದ ಏನಾಗುತ್ತೆ, ಪರ್ನು ಕೂಲಿಯವನಿಗೆ ಏನು ಮಾಡ್ತಾನೆ ಕೂಲಿ ಕೊಡಲು ಒಪ್ಪಿಕೊಳ್ಳುತ್ತೇನೆಂಬುದು ವ್ಯಕ್ತವಾಗುತ್ತದೆ ಮತ್ತು ಏನಾಗುತ್ತೆ ಅವರಿಬ್ಬರಲ್ಲಿ ಒಪ್ಪಂದವು ಅವಶ್ಯಕ ಒಪ್ಪಂದವಾಗುತ್ತದೆ. ಅಂದರೆ ಅಲ್ಲಿ ಏನಾಗಿರ್ತದೆ ಅಂತಂದರೆ ಒಂದು ಕೂಲಿಯನ್ನು ಕೊಡುತ್ತೇನೆ ಎಂಬ ಒಂದು ಏನಾಗಿರ್ತದೆ ಅಲ್ಲಿ ಅವಶ್ಯಕವಾಗಿರ್ತಕ್ಕಂಥದ್ದು. ಅಂದರೆ ಅಲ್ಲಿ ಈ ರೀತಿಯಾಗಿ ಕೂಡ ನಾವು ಏನು ಮಾಡ್ತೀವಿ ಎರಡನೇದಾಗಿ ನಾವು ಇಲ್ಲಿ ನೋಡ್ಬೋದು. ಹಾಗೆ ಮೂರನೇದಾಗಿ ಹುಯ ಒಪ್ಪಂದ ಅಂತ ನಾವು ಕರಿತಾ ಇದ್ದೀವಿ. ಅಂದರೆ ಕನ್ಸ್ಟ್ರಕ್ಟಿವ್ ಆರ್ ಕ್ವಾಸಿ ಕಾಂಟ್ರಾಕ್ಟ್ ಅಂತೇಳಿ ನಾವು ಕರಿಬೋದು ಇಲ್ಲಿ. ಇದು ಕೊನೆಯ ಒಂದು ವಿಷಯ. ಇಂಥ ಒಂದು ಒಪ್ಪಂದವು ಯಾವುದೇ ಒಡಂಬಡಿಕೆಯಿಂದ ಆಗುವುದಿಲ್ಲ, ಆದರೆ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ವ್ಯಕ್ತಿಗಳ ನಡೆಯುವ ಒಪ್ಪಂದ ಏನಾಗ್ತದೆ ವಾಗಿದೆ ಎಂದು ಅಂದರೆ ಒಪ್ಪಂದವಾಗಿದೆ ಎಂದು ಕಾಯ್ದೆಯೇ ಊಹಿಸುತ್ತದೆ. ಅಂದರೆ ಅಲ್ಲಿ ಕಾಯ್ದೆ ಅಂದರೆ ಕಾನೂನು ಅದು ಯಾವ ರೀತಿಯಾಗಿ ಹುಯನ್ನು ಮಾಡಿಕೊಳ್ತದೆ ಅನ್ನೋದನ್ನು ಒಂದು ಉದಾಹರಣೆಯನ್ನು ನಾವು ನಿನ್ನೆ ನಿಮಗಿಲ್ಲಿ ಕೊಟ್ಟು ಹೇಳ್ತೇನಂತೆ. ಕಳೆದು ಹೋದ ವಸ್ತು ಏನಾಗಿರ್ತಂದರೆ ವಸ್ತುವನ್ನು ಕಂಡು ಹಿಡಿದವನು ಅದರ ಮಾಲೀಕನಿಗೆ ಅದನ್ನು ಹಿಂತಿರುಗಿಸಬೇಕೆಂಬುದು ಒಂದು ಹುಯೆ ಒಪ್ಪಂದ. ಓಕೆ,
ಏನಿಲ್ಲಿ ಒಂದು ಅಜಂಪ್ಷನ್ ಇಲ್ಲಿ ಏನಪ್ಪ ಅಂತಂದರೆ ಒಂದು ವಸ್ತು ಕಳೆದು ಹೋಗಿರ್ತದ ಆ ವಸ್ತುವನ್ನು ಕಳೆದಂಥದ್ದನ್ನು ವಾಪಸ್ಸು ಏನು ಹಿಂತಿರುಗಿಸಬೇಕೆಂಬುದು ಒಂದು ಏನಾಗಿರ್ತದೆ ಇಲ್ಲಿ ಒಂದು ಹುಯೆ ಒಪ್ಪಂದ ಆಗಿರುತ್ತೆ. ಆದರೆ ಸ್ಪಷ್ಟವಾಗಿ ಅವರಿಬ್ಬರಲ್ಲಿ ಯಾವುದೇ ರೀತಿಯಾದಂಥ ಅವ್ಯಕ್ತ ಒಪ್ಪಂದವಾಗಿರುವುದಿಲ್ಲ ಅಂದರೆ ಯಾವುದೇ ರೀತಿಯಾದಂಥ ಒಪ್ಪಂದಗಳು ಆಗಿರೋದಿಲ್ಲ ಇಲ್ಲಿ, ಹೌದಾ, ಅವಶ್ಯಕ ಒಪ್ಪಂದ ಆಗಿರುವುದಿಲ್ಲ. ಆದರೆ ಆದರೂ ಕಂಡು ಹಿಡಿದ ವ್ಯಕ್ತಿಯ ಮಾಲೀಕನಿಗೆ ವಸ್ತುವನ್ನು ಹಿಂತಿರುಗಿಸಬೇಕೆಂಬುದು ಕಾಯ್ದೆಯು ತಿಳಿಸುತ್ತದೆ, ಅಂದರೆ ಕಾನೂನು ತಿಳಿಸ್ತದೆ. ಯಾರಾದರೂ ವಸ್ತುವನ್ನು ಕಳ್ಕೊಂಡಿದ್ರೆ ಅದನ್ನು ಹಿಂತಿರುಗಿಸಬೇಕೆಂಬುದನ್ನು ಇಲ್ಲಿ ಕಾನೂನು ಹೇಳ್ತದೆ. ಆದುದರಿಂದ ಇಲ್ಲಿ ಅವರಿಬ್ಬರಲ್ಲಿ ಒಪ್ಪಂದವು ಏನಾಗುತ್ತೆ, ಹುಯ ಒಪ್ಪಂದವಾಗುತ್ತದೆ. ಅಂದರೆ ಅದು ಅಜಂಪ್ಷನ್, ಅದು ಯಾರಿಗೆ ಸಿಗುತ್ತೋ ಅವರು ತಂದು ಕೊಡಬೇಕೆಂಬ ಒಂದು ಕಾನೂನುಬದ್ಧವಾಗಿ ಇಲ್ಲಿ ಹೇಳ್ತಾರೆ. ಸಾಕಷ್ಟು ನಾವು ದಿನನಿತ್ಯ ನಾವು ನೋಡೇ ನೋಡ್ತೀವಿ ಇಂಥವೆಲ್ಲ. ಹಾಗಾದರೆ ನೆಕ್ಸ್ಟು ಮೂರನೇದಾಗಿ ಇದರಲ್ಲಿ ಬರ್ತಕ್ಕಂಥ ಮೂರನೇ ಪ್ರಕಾರದಾಗಿ ನಾವು ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ.